ಸರಿಯಾದ ಸುಂದರವಾದ ಉತ್ತರ ಅಂದ್ರೆ ಪ್ರತಿಯೊಬ್ಬರು ಗಮನಿಸಬೇಕು. ಇದನ್ನ ಹುಡುಗ ಹೇಳ್ತಾನೆ, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಹಿಂದೂ ಧರ್ಮದಲ್ಲಿ ಹುಟ್ಟಿಲ್ದೇ ಹೋಗಿದ್ರೆ, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಭಾರತದಲ್ಲಿ ಹುಟ್ಟಿಲ್ದೇ ಇದ್ರೆ ಇವತ್ತು ಈ ಪ್ರಶ್ನೆಗೆ ಉತ್ತರವನ್ನ ನಾನು ಉರ್ದುನಲ್ಲಿ ಬರೀಬೇಕಿತ್ತು ಅಂತ ಅತ್ಯಂತ ಸೂಕ್ಷ್ಮವಾಗಿ ನೀಡಿದ ಸುಂದರ ಉತ್ತರ ಅಂತ ಹೇಳ್ತಿರಲಿ. ಅದಕ್ಕೆ ಹೇಳೋದು, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಇರಲಿಲ್ಲ ಅಂದಿದ್ರೆ ಇವತ್ತು ಉತ್ತರದಲ್ಲಿ ಅದಿಲ್ ಶಾಹಿ, ದಕ್ಷಿಣದಲ್ಲಿ ಮೊಘಲ್ ಶಾಹಿ, ಅದ್ರ ಆಚೆ ಈಚೆ ಇಮಾಮ್ ಶಾಹಿ, ಬರದ ಶಾಹಿ, ಕುತುಬ್ ಶಾಹಿ, ಅಯೋಧ್ಯದಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು, ಪಕ್ಕದಲ್ಲಿ ಫ್ರೆಂಚರು, ಇದ್ದು ಇಡೀ ಜಗತ್ತು ಭಾರತವನ್ನ ಹಿಂದೂ ಧರ್ಮವನ್ನ ನಾಶಿಸಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಹಿಂದೂ ಧರ್ಮದ ಭಾರತದ ಪುನರುತ್ಥಾನಕ್ಕೆ ಅಂತ ತಾಯಿ ಜೀಜಾಬಾಯಿಯ ರಕ್ತ ಗರ್ಭದಲ್ಲಿ ಹುಟ್ಟಿ ಬಂದಂತ ರಕ್ತ ಪುತ್ರದ ಹೆಸರೇ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಹೇಳ್ತಾರೆ. ಇದರ ಕುರಿತಾಗಿ ಭೂಷಣ್ ಎಂಬ ಕವಿ ಅದ್ಭುತವಾಗಿ ಬರೀತಾರೆ. ಅವ್ರು ಹೇಳ್ತಾರೆ, ಅಕಸ್ಮಾತ್ ಶಿವಾಜಿ ಮಹಾರಾಜ್ ಹುಟ್ಟಿಲ್ದೆ ಏನಾಗ್ತಾಯ್ತು ಅಂತ. ಅವ್ರು ಬರೀತಾರೆ, ಕಾಶಿ ಜಿಕ್ಕಿ ಕಳಾ ಜಾತಿ ಮಧುರ ಮಸ್ಜಿದ್ ಹೋತಿ ಯದಿ ಶಿವಾಜಿನ ಹೋತಾತ್ವ ಶುನ್ನತ್ ಹೋತಿ ಸಬ್ಕೆ ಅಂತ. ಹಿಂದೂಗಳ ಪರಿಸ್ಥಿತಿ ಏನಾಗ್ತಾ ಇತ್ತು ರೀ, ಈ ಕಾರಣಕ್ಕೆ ಹೇಳೋದು, ಶಿವಾಜಿ ಮಹಾರಾಜ್ ಇಲ್ಲದೆ ಹಿಂದೂ ಧರ್ಮದ ಇತಿಹಾಸ ಎಂದಿಗೂ ಅಪೂರ್ಣವಾಗಿ ನಿಲ್ಲುತ್ತೆ ಅಂತ. ಇಂತ ಶಿವಾಜಿ ಮಹಾರಾಜರನ್ನ ಆರಾಧಿಸೋರು ನಾವೆಲ್ಲ. ಶಿವಾಜಿ ಮಹಾರಾಜರು ಈ ಧರ್ಮಕ್ಕೋಸ್ಕರ, ಈ ದೇಶಕ್ಕೋಸ್ಕರ ತಮ್ಮ ಜೀವನ ಅರ್ಪಿಸಿದ್ರಲ್ಲ, ಯಾವತ್ತಾರು ಯೋಚನೆ ಮಾಡಿ, ಶಿವಾಜಿ ಮಹಾರಾಜರು ಭಾರತವನ್ನ ಹಾಗೂ ಹಿಂದೂ ಧರ್ಮವನ್ನ ಏಕ ಸಮಾನದಲ್ಲಿ ಜಗತ್ತಿನ ಮುಂದೆ ಏನ್ ಸುಂದರವಾಗಿ ಪರಿಚಯ ಕೊಟ್ರು ಅಂತ. ಶಿವಾಜಿ ಮಹಾರಾಜ್ ಹೇಳ್ತಾರೆ, ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಸರದಿ, ಮೇಲೆ ಕಿರೀಟ ಪ್ರಾಯಮಂತ, ಕೆಳಗೆ ನಿಲ್ಲಿಸಿದ್ದು ಜಲಸ್ಪರ್ಶ, ತನ್ಮಧ್ಯೆ ಭಾರತ ವರ್ಷ, ಇಂಥ ಭಾರತವನ್ನ ಜಗತ್ತಿನ ಉನ್ನತಿಯ ಉತ್ತುಂಗಕ್ಕೆ ಕರೆದೊಯ್ದದ್ದು ನನ್ನ ಸನಾತನ ಹಿಂದೂ ಧರ್ಮದ ಆಧ್ಯಾತ್ಮ ಪರಂಪರೆ ಅಂತ ನೆನಪಿರಲಿ ಅಂತ ಶಿವಾಜಿ ಮಹಾರಾಜರು ಹೇಳ್ತಾರಲ್ಲ. ಯಾತಕ್ಕೂ ಸರ್ವತ್ತೆ ಭಾರತಕ್ಕೋಸ್ಕರ ಅಷ್ಟೆಲ್ಲ ಹೋರಾಟ ಮಾಡಿದ್ದು ನೆನಪಿರಲಿ. ನನ್ನ ನೆಚ್ಚಿನ ಬಂಧುಗಳೇ, ಜಗತ್ತಿನಲ್ಲಿರುವಂತಹ 200 ಕೋಟಿ ಕ್ರೈಸ್ತರಿಗೆ 150 ದೇಶಗಳಿದೆ, 120 ಕೋಟಿ ಇರುವಂತಹ ಶಿಯಾಗಳಿಗೆ 30 ದೇಶಗಳಿದೆ, 50 ಕೋಟಿ ಇರುವಂತಹ ಸುನ್ನಿಗಳಿಗೆ 8 ದೇಶಗಳಿದೆ, 80 ಕೋಟಿ ಇರುವಂತಹ ಬುದ್ಧರಿಗೆ 10 ದೇಶಗಳಿದೆ. ಅಷ್ಟೇ ಯಾಕೆ, ಒಂದೇ 1 ಕೋಟಿ ಇರುವಂತಹ ಯಹೋದಿಗಳಿಗೂ ತಮ್ಮದೇ ಆದಂತಹ ರಾಷ್ಟ್ರ ಇದೆ, ಆದ್ರೆ ಜಗತ್ತಿನಲ್ಲಿರುವಂತಹ 100 ಕೋಟಿ ಹಿಂದೂಗಳಿಗಿರುವಂತಹ ಒಂದೇ 1 ರಾಷ್ಟ್ರ, ಅದು ನನ್ನ ದೇಶ ಭಾರತ ಮಾತ್ರ ಅಂತ ನೆನಪಿರಲಿ. ಜಗತ್ತಿನಲ್ಲಿ ಹಿಂದೂಗಳಿಗೆ ಭಾರತವನ್ನು ಬಿಟ್ಟರೆ ಬೇರೆ ನೆಲೆ ಇಲ್ಲ. ಅಷ್ಟೇ ಅಲ್ಲ, ಈ ಭಾರತದ ಮಣ್ಣಿನಲ್ಲಿರುವಂತಹ ಈ ಸತ್ಯ ಜಗತ್ತಿನ ಮೂಲೆ ಮೂಲೆಯಲ್ಲಿ ಕುಡಿದ್ರೂ ನಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ಇವತ್ತು ಜಗತ್ತು ಹೇಳ್ತಾ ಇದೆ, ನಾನು ಹೇಳ್ತಾ ಇರೋದಲ್ಲ, ಜಗತ್ತು ಹೇಳ್ತಾ ಇದೆ, ಗಲ್ಲಿಗೊಂದು ದೇವಸ್ಥಾನ, ಊರಿಗೊಂದು ದೇವಸ್ಥಾನ, ರಾಜ್ಯಕ್ಕೊಂದು ದೇವಸ್ಥಾನ, ರಾಷ್ಟ್ರಕ್ಕೊಂದು ದೇವಸ್ಥಾನ ಇದ್ರೆ ಇಡೀ ಜಗತ್ತಿಗೆ ಒಂದು ದೇವಸ್ಥಾನ ಇದೆ, ಅದು ನನ್ನ ದೇಶ ಭಾರತ ಅಂತ. ಜಗತ್ತಿಗೆ ತೀರ್ಥ ಸ್ಥಾನ ನನ್ನ ಭಾರತ ದೇಶ. ಸುಮ್ಸುಮ್ನೆ ಜಗತ್ತು ಭಾರತ ಒಂದು ದೇವಸ್ಥಾನ ಅಂತ ಕರೀಲಿಲ್ಲ. ಯಾತಕ್ಕೋಸ್ಕರ ಗೊತ್ತೇ, ನೀವೇ ಯೋಚನೆ ಮಾಡಿ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ರೋಗಕ್ಕೂ ಹುಟ್ಟು ಅಂತ ಒಂದು ದೇಶ ಇರುತ್ತೆ. ನಾವೆಲ್ಲ ಮೊಟ್ಟ ಮೊದಲ ಏಡ್ಸ್ ಕೇಸ್ ಅಂದ್ರೆ ಹಾಂಗ್ಕಾಂಗ್ ನಾಡ ಕಡೆ ಕೈ ತೋರಿಸ್ತೀವಿ, ಮೊಟ್ಟ ಮೊದಲ ಎಬೋಲಾ ಕೇಸ್ ಅಂದ್ರೆ ಸೌತ್ ಸುಡಾನ್ ಕಡೆ ಕೈ ತೋರಿಸ್ತೀವಿ, ಮೊಟ್ಟ ಮೊದಲ ನಿಫಾ ಕೇಸ್ ಅಂದ್ರೆ ಮಲೀಲಾದ ಕಡೆ ಕೈ ತೋರಿಸ್ತೀವಿ, ಮೊಟ್ಟ ಮೊದಲ ಡೆಂಗು ಕೇಸ್ ಅಂದ್ರೆ ಮಲೇಷ್ಯಾದ ಕಡೆ ಕೈ ತೋರಿಸ್ತೀವಿ, ಮೊಟ್ಟ ಮೊದಲ ಕೋವಿಡ್ ಕೇಸ್ ಅಂದ್ರೆ ಚೀನಾದ ಕಡೆ ಕೈ ತೋರಿಸ್ತೀವಿ. ಅದೇ ಲಕ್ಷಾಂತರ ಮಂದಿ ಪುಷ್ಕರದ ಹೆಸರಲ್ಲಿ, ಕೋಟ್ಯಾಂತರ ಮಂದಿ ಕುಂಭಮೇಳದ ಹೆಸರಲ್ಲಿ ಸಹಸ್ರಾರು ವರ್ಷಗಳಿಂದ ಒಂದೇ ಒಂದು ನದಿಯಲ್ಲಿ ಅಲ್ಲಿ ಮುಳುಗೆಳೆತಿದ್ರು. ಭಾರತದಲ್ಲಿ ಇದುವರೆಗೂ ಒಂದೇ ಒಂದು ವೈರಸ್ ಹುಟ್ಟಿಲ್ಲ. ಭಾರತದ ಮಣ್ಣಿನ ಸತ್ವದ ಸಾಮರ್ಥ್ಯವೇ ಅಂತದ್ದು ಅಂತ. ಇಂಥ ದೇಶವನ್ನ ಇವತ್ತು ನಾವು ಉಳಿಸ್ಕೊಳ್ಬೇಕಾಗಿದೆ. ನನ್ನ ನೆಚ್ಚಿನ ಬಂಧುಗಳೇ, ದೇಶದ ವಿಚಾರ ಬಂದಾಗ, ಧರ್ಮದ ವಿಚಾರ ಬಂದಾಗ ಪ್ರತಿಯೊಬ್ಬ ಹಿಂದೂ ಕೂಡ ಹೋರಾಟಕ್ಕೆ ಸಿದ್ಧರಾಗಬೇಕು. ಅನೇಕರು ಕೇಳ್ತಾರಲ್ಲ, ನಿಮ್ ಛತ್ರಪತಿ ಶಿವಾಜಿ ಮಹಾರಾಜರು ಭಗವದ್ಗೀತೆಯನ್ನು ಓದಿದ್ರು ಅಂತ ಹೇಳ್ತೀರಾ, ರಾಮಾಯಣ ಓದಿದ್ರು ಅಂತ ಹೇಳ್ತೀರಾ, ಮಹಾಭಾರತ ಓದಿದ್ರು ಅಂತ ಹೇಳ್ತೀರಾ, ಆದ್ರೂ ಕೂಡ ಯಾಕೆ ಅಹಿಂಸೆಯ ಮಾರ್ಗವನ್ನು ಹಿಡಿದ್ರು? ಹಿಂದೂ ಧರ್ಮ ಜಗತ್ತಿಗೆ ಓದಿಸಿದ್ದು ಅಹಿಂಸೆ ಮಾರ್ಗ ಅಲ್ವಾ, ಅದು ಕೂಡ ಹಿಂಸೆ ಮಾರ್ಗವನ್ನು ಯಾಕೆ ಹಿಡಿದ್ರು ಅಂತ ಅನೇಕರು ಕೇಳುವಂತ ಪ್ರಶ್ನೆ. ಹೌದು, ಜಗತ್ತಿಗೆ ಅಹಿಂಸೆ ಮಾರ್ಗವನ್ನು ತೋರಿಸಿದಂತ ಧರ್ಮಾನಂದೆ, ಜಗತ್ತಿಗೆ ಶಾಂತಿ ಮಂತ್ರವನ್ನು ನೀಡಿದಂತ ಧರ್ಮಾನಂದೆ, ಜಗತ್ತಿಗೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಸಂದೇಶ ನೀಡಿದಂತ ದೇಶಾನಂದೆ, ಜಗತ್ತಿಗೆ ಅಹಿಂಸಾ ಪರಮ ಧರ್ಮ ಅಂದಂತ ಧರ್ಮಾನಂದೆ ಅಂದ್ರೆ ಮುಂದಿನ ಸಲ ನಾವು ಗಮನಿಸಲೇ ಇಲ್ಲ. ಮೊದಲನೇ ಸಲ ಹಿಂಸಾ ಪರಮ ಧರ್ಮ ನಿಜ, ಮುಂದಿನ ಸಲ ಧಾರಮ್ಮ ಹಿಂಸಾ ತೈ ವಚ, ಹಿಂಸೆ ಮಾಡುವುದು ತಪ್ಪೇ, ಆದ್ರೆ ನಿನ್ನ ಧರ್ಮದ ವಿಚಾರ ಬಂದಾಗ, ದೇಶದ ವಿಚಾರ ಬಂದಾಗ ಹಿಂಸೆ ಮಾಡುವುದು ತಪ್ಪೇ ಇಲ್ಲ ಅಂತ ಸದಾ ಶಿಕ್ಷಾ ಪರಮಾತನಾಗಿ ಬೋಧಿಸಿ ಹೋಗಿದ್ದಾರೆ. ಹಂಗಂತ ನಿನ್ನ ಪಕ್ಕದಲ್ಲಿ ನಿಂತಿರೋ ನಿನ್ ಧರ್ಮದವನಲ್ಲ ಅಂದ್ರೆ ಹಿಂಸೆಗಳು ಅಂತ ಹೇಳಿಲ್ಲ. ಆದ್ರೆ ನಿನ್ನ ಧರ್ಮಕ್ಕೆ ಕುತ್ತು ಬಂದಾಗ ಧರ್ಮ ರಕ್ಷಣೆಯಾಗಿ ನಿಲ್ಲೋದು ನಿನ್ನ ಆದ್ಯ ಕರ್ತವ್ಯ ಅಂತ ಬೋಧಿಸಿ ಹೋದ್ರು. ಇದನ್ನ ಶಿಕ್ಷಾ ಪರಮಾತ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯದಾ ಯದಾ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಪ್ಮಾನಂ ಶುಚಮಿಹ ಪವಿತ್ರಾಣ ಸಾಧುನ ವಿನಾಶಾಯ ಚತುಶ್ರುತ ಧರ್ಮ ಸಂಸ್ಥಾಪನಾತಯ ಸಂಭವಾಮಿ ಯುಗೇ ಯುಗೆ ಅಂದ್ರೆ ಯಾವಾಗೆಲ್ಲ ನನ್ನ ದೇಶ ನನ್ನ ಧರ್ಮ ನಾಶದ ಅಂಚಿಗೆ ಬಂದು ನಿಲ್ಲುತ್ತೋ ಆಗೆಲ್ಲ ದೇಶದ ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ಶಿಷ್ಟರನ್ನ ರಕ್ಷಿಸಿ ದುಷ್ಟರನ್ನ ನಾಶಿಸಲಿಕ್ಕೆ ನಾನು ಮತ್ತೆ ಜನ್ಮ ತಾಳಿ ಬರ್ತೀನಿ ಅಂತ ಶಿಕ್ಷಾ ಪರಮಾತ್ಮ ಹೇಳಿದ್ರಲ್ಲ, ನೆನಪಿರಲಿ.